ಲಾಜಿಕ್ ಲಕ್ಷ್ಮಣ್ ರಾವ್ ಅಂತ ಅವರು ಹೀರೋ ಇರ್ಬೇಕಾದ್ರೆ ಎಲ್ಲದಕ್ಕೂ ಲಾಜಿಕ್ ಹೇಳ್ಬೇಕಾದ್ರೆ ಆ ಪ್ರೊಡ್ಯೂಸರ್ ಎಷ್ಟು ಟೆನ್ಷನ್ ಆಗುತ್ತೆ, ಕೂಲ್ ಡೌನ್ ಆಗ್ಬೇಕಂದ್ರೆ ಎಳ್ನೀರು ಕುಡಿಲೇಬೇಕು. ಎಳ್ನೀರು ಕುಡಿದು ತಂಪಾಗಿ ಇರ್ತಾನೆ, ಆ ಕ್ಯಾರೆಕ್ಟ್ ಅದ್ ಹೆಸರು ಬಿದ್ದಿರೋದು, ಅವ್ರ ಹೆಸರು ಮಂಜು. ಸೊ ಇನ್ನೊಂದು ಬರುತ್ತಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟ್ ಅಂತೀವಿ, ನಾವು ಡೈರೆಕ್ಟರ್ ಬಂದಿಲ್ಲ, ವಿಜಯ್ ಚಂದ್ರ ಸರ್ ಬಂದ ಮಾಡಿದ್ರು. ಅವ್ರ ಹೆಸರು ಬಂದು ಬೆಂಕಿ ಬಿಲ್ಪತ್ರೆ ಅಂತೀವಿ, ಬೆಂಕಿ ಬಿಲ್ಪತ್ರೆ ಅಂತ ದಗ ದಗದಾಗ ಉರಿತಿರ್ತಾರೆ. ಅವ್ರು ಕಾಂಕ್ರೀಟ್ ಮಾಡೋಕ್ಕೆ ಎರಡನೇ ಬಂದ್ರು ಅಂತೀವಿ. ಸೊ ಇಬ್ರು ಕಾಂಬಿನೇಷನ್ ಪ್ಲೇಯರ್ಗೋಸ್ಕರ ಅದು ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ಇವರೆಲ್ಲ ತುಂಬಾ ನನ್ನ ಬಗ್ಗೆ ಏನೇನೋ ಮಾತಾಡ್ರಿ, ಎಲ್ಲರೂ ಒಬ್ರು ಮಾತಾಡಿದ್ರು, ಸ್ವಲ್ಪ ಎಕ್ಸಾಗರೇಷನ್ ಅನ್ನಿಸ್ತಲ್ವ ನನಗನ್ನಿಸ್ತು, ಯಾರಿಗನ್ನಿಸ್ತೋ ಇಲ್ಲ ಗೊತ್ತಿಲ್ಲ. ನಾನು ಹೇಳೋ ಮಾತುಗಳು ನಿಮ್ಗೆ ತುಂಬ ಎಕ್ಸಾಗರೇಷನ್ ಅನ್ಸ್ಬೋದು. ಈ ಪಿಕ್ಚರ್ ನೋಡಿ ಹೇಳ್ತಿರೋದು, ನಾನು ಈ ಪಿಕ್ಚರ್ ನೋಡಿದ್ರೆ ನನಗಾಗಿದ್ದೇನೆಂದ್ರೆ ಒಬ್ಬೊಬ್ಬ ಕ್ಯಾರೆಕ್ಟರ್ ಕೂಡ ಮನಸ್ಸಲ್ಲಿ ನಿಂತ್ಕೊಂಡ್ಬಿಡುದು ನನಗೆ. ನೀವು ನಂಬ್ತಿರೋ ಬಿಡ್ತೀರೋ, ನಾನು ನಿಮ್ಮ ಮುಂದೆ ಮಾತಾಡ್ತಿಲ್ಲ, ಎಕ್ಸಾಗರೇಟ್ ಮಾಡ್ತಿಲ್ಲ, ನಾಳೆ ಜನ ನಿಮ್ಗೆ ಹೇಳ್ಬೋದೇನೋ ಗೊತ್ತಿಲ್ಲ. ಒಂದೊಂದು ಕ್ಯಾರೆಕ್ಟ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ನಿಮ್ಮಿಬ್ರು ಕೆಮಿಸ್ಟ್ರಿನೋ ಬಯಾಲಜಿನೋ ಫಿಸಿಕ್ಸ್ ಅದೇನೋ ಇರ್ಬೋದು, ಎವ್ರಿಥಿಂಗ್ ಇಸ್ ಸೋ ಗುಡ್. ಎಸ್ಪೆಷಲಿ ಆ ಸ್ಟೈಲ್, ನಾರ್ತ್ ಕರ್ನಾಟಕ ಸ್ಟೈಲ್ ಸಾಂಗ್ ಇರ್ಬೋದು. ಆಮೇಲೆ ನಿಜವಾಗ್ಲು ಹೇಳ್ದಂಗೆ ಇವ್ರು ಬಹಳ ಲಕ್ಕಿ ಇವರು ನಿಜವಾಗ್ಲು. ನಮಗೆ ಒಂದು ಸ್ವಲ್ಪ ಜಲಸ ಆಯ್ತು, ಬೇರೆ ಈ ಥರ ಒಂದು ಕ್ಯಾರೆಕ್ಟರ್ ನಾವು ಮಾಡೋಕ್ಕಾಗಿಲ್ಲಲ್ಲ ಅಂತ. ಅಷ್ಟು ಅದ್ಭುತವಾಗಿದೆ, ನಿಜವಾದ ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ಥರ ಕಾಣಿಸ್ತಾರೆ ಇವರು ನಿಜವಾಗ್ಲು. ಯಾಕಂದ್ರೆ ಕೆಲವು ಸಿನಿಮಾಗಳು ಅನ್ಸುತ್ತೆ ಗೊತ್ತಿಲ್ಲ, ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸಿನಿಮಾ ಹಿಂಗೋಗುತ್ತೆ ಅಂತ. ಬಟ್ ಕೆಲವು ಸಿನಿಮಾಗಳು ನೋಡಿದಾಗ ಇದು ಶೂರ್ ಶಾಟ್ ಆಗುತ್ತೆ ಅನ್ಸುತ್ತೆ, ಆ ಥರ ಒಂದು ಫೀಲ್ ಆಗಿರೋ ಸಿನಿಮಾ ಇದು ನನಗೆ ನಿಜವಾಗ್ಲು. ಖಂಡಿತ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಆಗಬೇಕು, ಖಂಡಿತ ಆಗುತ್ತೆ. ನಾನೇನು ಏನೋ ನನಗೊಂದು ಏನೋ ಗಟ್ ಫೀಲಿಂಗ್ ಅಂತಾರಲ್ಲ ಆ ಥರ ಅನ್ನಿಸ್ತಾ ಇದೆ, ಖಂಡಿತ ಆಗುತ್ತೆ. ಎರಡನೇದಾಗಿ ಇವರು ಅಷ್ಟೇ ನನ್ನ ಬಗ್ಗೆ ಭಾಳ ಎಲ್ಲ ಹೇಳಿದ್ರು, ಏನೋ ಏನೋ ಭಯಂಕರ ತಲೆ ಉಪಯೋಗಿಸಿ ಏನೋ ಮಾಡ್ತಾರೆ ಅದು ಇದು ಅಂತ. ನಾವಿಷ್ಟೆಲ್ಲ ತಲೆ ಉಪಯೋಗಿಸಿ ತಲೆ ಕೆಡಿಸ್ಕೊಂಡು ಮಾಡ್ತಾ ಇದ್ರೆ ಇವರು ಮತ್ತೆ ಹಿಂಗೆ ಬಂದು ಹಿಂಗೆ ಬಂದು ಏನೋ ಒಂದು ಹೇಳೋರು, ಸಿನಿಮಾನೇ ಮುಗಿಸ್ಬಿಟ್ಟು ನನ್ನೇ ಕರೆದ್ರು ಪಿಕ್ಚರ್ ತೋರಿಸೋದಕ್ಕೆ. ಸರ್ ಏನೋ ಒಂದು ಚಿಕ್ಕ ಸಿನಿಮಾ ಮಾಡಿದ್ದೀನಿ ನೋಡಿ ಅಂತ. ನಾನು ನೋಡಿದ್ರೆ ಇದು ನಿಜವಾಗ್ಲೂ ಹೇಳ್ತೀನಿ, ಚಿಕ್ಕ ಸಿನಿಮಾ ಥರ ಇಲ್ಲ ಇದು, ಚಿಕ್ಕ ಸಿನಿಮಾ ಅಂತಾರೆ ಇದು. ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಚಿಕ್ಕ ಸಿನಿಮಾನ ಇದು. ಹತ್ತು ಸಿನಿಮಾ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ಥರ ಮಾಡಿಬಿಟ್ಟಿದ್ದೀರ, ದಯವಿಟ್ಟು ಎಲ್ಲ ಲ್ಯಾಂಗ್ವೇಜ್ ರಿಲೀಸ್ ಮಾಡಿ ಪಿಕ್ಚರ್ನ. ಪ್ರೊಡ್ಯೂಸರ್ ಅವರೇ ದಯವಿಟ್ಟು ಮಾಡಿ, ನಮ್ಮ ಕನ್ನಡ ತಾಕತ್ತು ಏನೋ ಗೊತ್ತಾಗಲಿ ಎಲ್ಲರಿಗೂ. ಆಗುತ್ತೆ ಬಿಡಿ, ಖಂಡಿತ ಆಗುತ್ತೆ, ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಇದಾಗುತ್ತೆ, ಎಲ್ಲ ಕಡೆನೂ ಚೆನ್ನಾಗಿ ಹೋಗುತ್ತೆ. ಡೈರೆಕ್ಟ್ರೆ ನೀವೊಂಥರ ಏನೋ ಅದೇನೋ ಹೇಳ್ತಿರಲ್ಲ, ಈ ಹನುಮಂತ ಹತ್ರ ಏನೂ ಗೊತ್ತಿಲ್ಲದೆ ನಿಂತಿರ್ತೀರ, ಅದ್ಭುತಗಳು ಮಾಡ್ಬಿಟ್ಟಿರ್ತೀರ ನೀವು, ನಾವು ಕಲಿಬೇಕು ನಿಮ್ಮ ಹತ್ರ ನೋಡಿ. ಇವಳು ನನ್ನ ಭಾಳ ಫೇವ್ರೇಟ್ ರೈಟರ್ ಆ್ಯಂಡ್ ಡೈರೆಕ್ಟರ್ ಇವರು, ನನ್ನೆಲ್ಲ ಸ್ಕ್ರಿಪ್ಟ್ ಡಿಸ್ಕಷನ್ಗೂ ಇವ್ರನ್ನ ಕರೆಸ್ತೀನಿ. ತುಂಬ ಫ್ರ್ಯಾಂಕ್ ಹೇಳ್ತಾರೆ, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ನಾವು ಕಲಿಯೋದು ತುಂಬ ವಿಷಯ ಇದೆ ಅನ್ನಿಸ್ತು ನಿಮ್ಮಲ್ಲಿ. ಯಾವಾಗಲೂ ಅಷ್ಟೇ, ತಲೆ ಕೆಡಿಸ್ಕೊಂಡು 5-5 ವರ್ಷ ಟೈಮ್ ತೊಗೊಂಡು ಪಿಕ್ಚರ್ ಇಟ್ಕೊಂಡು ದೊಡ್ಡ ವಿಷಯ ಅಲ್ಲ, ಕ್ಯಾಬಲ್ಲಿ ಹಿಂಗೆ ಬಂದು ಹೊಡ್ಕೊಂಡು ಹೋಗೋದಿದೆಯಲ್ಲ ಅದು ಗ್ರೇಟ್. ಯು ಆರ್ ರಿಯಲಿ ಗ್ರೇಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.